ಏನ್ ಗುರು ನಡೀತಿದೆ ಆ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದ್ರೆ ಒಬಿಸಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಬಂತು ಅಂತಾರೆ. ಬೆಂಗಳೂರು ಸೌತ್ ಅಲ್ಲಿ, ಬೆಂಗಳೂರು ನಾರ್ತ್ ಅಲ್ಲಿ ಇನ್ನೂ ಹೋದ ವರ್ಷದೇ ಬಂದಿಲ್ಲ ಪಾಪ ಒಬಿಸಿ ಸ್ಟೂಡೆಂಟ್ಸ್ಗೆ. ಬೆಂಗಳೂರು ಸೌತ್ ಅಂತೂ ಇನ್ನೂ ಒಬಿಸಿ ಸ್ಟೂಡೆಂಟ್ಸ್ ಎಷ್ಟೊಂದು ಜನದ ವೆರಿಫಿಕೇಶನ್ ಆಗಿಲ್ಲ, ಎಷ್ಟೊಂದು ಜನದ ಯಾಕೆ ಯಾರ್ದು ವೆರಿಫಿಕೇಶನ್ ಆಗಿಲ್ಲ, ಅಮೌಂಟೇ ಶಾಕ್ ಇಲ್ಲ, ಬೇರೆಯವ್ರದೆಲ್ಲ ವೆರಿಫಿಕೇಶನ್ ಆಗಿದೆ ಅಮೌಂಟ್ ಶಾಕ್ ಇದೆ ಅಂತ ಪುಷ್ ಡಿಬಿಟಿ ನೋ ಇದೆ. ಆಲ್ರೆಡಿ ನೋಡಿದ್ರೆ ಬೇರೆ ಡಿಸ್ಟ್ರಿಕ್ ಅಲ್ಲಿ ಒಬಿಸಿ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಬಂದಿದೆ, ಎಸ್ ಎಸ್ ಟಿ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಬಂದಿದೆ. ಬೆಂಗಳೂರು ಸೌತ್ ಅಲ್ಲಿ ಮಾತ್ರ ಯಾಕೆ ಎಸ್ ಎಸ್ ಟಿ ಸ್ಟೂಡೆಂಟ್ಸ್ಗೆ ಮಾತ್ರ ಕೊಡ್ತಿದ್ದೀರಾ, ಒಬಿಸಿ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಲ್ಲಿ ಮಾತ್ರ ಎಲ್ಲರಿಗೂ ಕೊಡ್ತಿದ್ದೀರಾ, ಇಲ್ಲ ಈ ಥರ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದೀರಾ, ಎಂಥ ಇದು ಮಾಡ್ತಿದ್ದಾರೆ ಗುರು. ಈ ಸರ್ಕಾರದವ್ರು ಬಂದು ತುಂಬ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಆಗ್ತಿದೆ, ಸ್ಕಾಲರ್ಶಿಪ್ಸ್ನ ನಂಬಿಕೊಂಡು ಏನು ಮಾಡೋಕ್ಕಾಗ್ತಿಲ್ಲ, ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಎಲ್ಲದಕ್ಕೂ ಕಷ್ಟ ಆಗ್ತಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋ ವಿಜಿ ಬ್ಲಾಗ್ಸ್ ಅಪ್ಲೋಡ್ ಆಗಿದೆ, ಚೆಕ್ಔಟ್ ಮಾಡಿ ಅಂತ ಹೇಳಿ ನಮ್ಮ ಮುಂದೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಆಲ್.